ಗಣೇಶ ಹಬ್ಬ ಬಂತಂದ್ರೆ ಸಾಕು, ಗಲ್ಲಿಯಿಂದ ಹಿಡಿದು ದಿಲ್ಲಿಯವರೆಗೂ ಸಂಭ್ರಮ ಸಡಗರ. ಯುವಕರಲ್ಲಿ ಎದ್ದು ಕಾಣುವ ಉತ್ಸಾಹ. ಅದರಂತೆಯೇ ಬರದ ನಾಡು ಎಂದೇ ಖ್ಯಾತಿಗೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಈಗ ಕಳೆದ ವರ್ಷದಿಂದ ಸುರಿದ ಮಳೆಯಿಂದಾಗಿ ಮಲೆನಾಡಾಗಿ ಕಾಣುತ್ತಿದೆ. ಇನ್ನು ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಆಚರಿಸುವ ತಾಲೂಕಿನ ಬೈಪಾಸ್ ಗಣೇಶೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಹೌದು, ಕಳೆದ 18 ವರ್ಷಗಳಿಂದ ತಾಲೂಕಿನಲ್ಲಿ ಹಿಂದೂ ಮಹಾಗಣಪತಿ ಹಾಗೂ ಬೈಪಾಸ್ ಗಣೇಶೋತ್ಸವ ಸಮಿತಿ ವತಿಯಿಂದ ಅದ್ದೂರಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದು, ಪ್ರತಿ ವರ್ಷದಂತೆ 19ನೇ ವರ್ಷವು ಅದ್ದೂರಿಯಾಗಿ ನಡೆಸಲು ಸಾಕಷ್ಟು ತಯಾರಿ ನಡೆಸಲಾಗುತ್ತಿದೆ. ಬೈಪಾಸ್ ಗಣೇಶೋತ್ಸವ ಜಿಲ್ಲೆಯಲ್ಲಿಯೇ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದು 20 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಆದರೆ ಕಳೆದ 2 ವರ್ಷಗಳಿಂದ ಕೊರೋನಾ ಮಹಾಮಾರಿಯಿಂದ ಗಣೇಶೋತ್ಸವಕ್ಕೆ ಬ್ರೇಕ್ ಬಿದ್ದಿತ್ತು. ಇನ್ನು ಈ ಬಾರಿ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಮಿತಿ ಸಿದ್ಧವಾಗಿತ್ತು. ಈಗಾಗಲೇ ಕೋಲ್ಕತ್ತಾ ಮೂಲದ ಕಲಾವಿದರು ಕಳೆದ 1 ತಿಂಗಳಿನಿಂದ ಗಣೇಶ ಮೂರ್ತಿಯನ್ನು ಸಿದ್ಧಪಡಿಸುವಲ್ಲಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ನನ್ನ ಹೆಸರು ರಾಜೇಶ್ ಕುಮಾರ್ ಅಂತ, ಶ್ರೀ ವಿದ್ಯಾಗಣಪತಿ ಯೋಗ ಸಂಘದ ಸದಸ್ಯ ಕೂಡ ನಾನು. ಇಲ್ಲಿ ನಾವು ಸುಮಾರು 19 ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಅತಿ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗೂ ಇಲ್ಲಿ ನಮ್ಮ ಈ ಬೈಪಾಸ್ ಗಣೇಶಕ್ಕೆ ಪ್ರಮುಖ ರಾಜಕಾರಣಿಗಳು, ಪ್ರಮುಖ ಸೆಲೆಬ್ರಿಟಿಗಳೆಲ್ಲ ಇಲ್ಲಿ ಬಂದು ಹಾಜರಿರ್ತಾರೆ. ನಾವು ಇಲ್ಲಿ ಸುಮಾರು 19 ದಿನಗಳ ನಂತರ 19ನೇ ವಿಶೇಷ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸುಮಾರು ಇತರೆ ರಾಜ್ಯಗಳಿಂದ, ಕೇರಳ, ತಮಿಳುನಾಡು ಇತರ ಇತರೆ ರಾಜ್ಯಗಳಿಂದ ಕೂಡ ಕಲಾತಂಡಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ತಾರೆ. ಇಲ್ಲಿ ಸುಮಾರು 19 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಸುಮಾರು 21 ಅಡಿ ಎತ್ತರದ ಸಿಂಹ ಶರಭ ಗಣಪತಿ ಮೂರ್ತಿಯನ್ನು ಈ ಬಾರಿ ಬೈಪಾಸ್ ಗಣಪತಿಯನ್ನು ಇಡಲಾಗುತ್ತಿದ್ದು 19 ದಿನಗಳ ಕಾಲ ಪ್ರತಿಷ್ಠಾಪಿಸಲು ಈಗಾಗಲೇ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ. ಸದ್ಯ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ಭಕ್ತಾದಿಗಳು ಬೈಪಾಸ್ ಗಣಪತಿಯ ದರ್ಶನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಬೈಪಾಸ್ ರಸ್ತೆ ವಿನಾಯಕ ಸರ್ಕಲ್ ಗೌರಿಬಿದನೂರು, ನಮ್ಮ ವತಿಯಿಂದ 19ನೇ ಗಣೇಶೋತ್ಸವ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಿಂದ ಈ ವರ್ಷವೂ 21 ಅಡಿಗಳ ಗಣೇಶ ಮೂರ್ತಿಯನ್ನು ಸತತ 1 ತಿಂಗಳಿಂದ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಕಲ್ಕತ್ತಾದಿಂದ ಬಂದಂಥ ನುರಿತ ಕೆಲಸಗಾರರು ಬಂದು ನಮ್ಮ ಗಣೇಶ ಮೂರ್ತಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಹಾಗೂ ಇದರ ಪರಿಸರ ಗಣಪತಿ ಆಗಿರೋದ್ರಿಂದ ಇದನ್ನು ಭತ್ತದ ಹುಲ್ಲು ಹಾಗೂ 3 ಕೆರೆಯ ಮಣ್ಣುಗಳಿಂದ ನಾವಿಲ್ಲಿ ಮೂರ್ತಿಯನ್ನು ರೆಡಿ ಮಾಡ್ತಾ ಇದ್ದೀವಿ. ಅದೇ ರೀತಿ 3 ಕೆರೆಯ ಮಣ್ಣಾದ ಮೇಲೆ ಗಂಗಾ ನದಿಯ ಮಣ್ಣನ್ನು ತರಿಸ್ಬಿಟ್ಟು ಇಲ್ಲಿ ನಮ್ಮ ಮೂರ್ತಿಯನ್ನು ರೆಡಿ ಮಾಡ್ತಾ ಇದ್ದೇವೆ. ಇಷ್ಟು ವರ್ಷಗಳ ಕಾಲ 19 ವರ್ಷ ನಮ್ಮ ತಾಲೂಕಿನ ಜನತೆ ಹಾಗೂ ಜಿಲ್ಲೆಯ ಜನತೆ ಅಪಾರ ಪ್ರಮಾಣದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಈ ವರ್ಷವೂ ನಿಮ್ಮ ಸಹಕಾರ ನೀಡಿ ನಮ್ಮ ನಡೆಯುವಂಥ 19 ದಿನಗಳ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಬಗ್ಗೆ ತಮ್ಮಲ್ಲಿ ಸವಿ ಪ್ರಾರ್ಥನೆ. ಹಾಗೂ 19 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೀವಿ. ಇನ್ನು ಪ್ರತಿನಿತ್ಯ ವಿವಿಧ ಸಾಮೂಹಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಕೊನೆಯ ದಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸುಮಾರು 10,000 ಹೆಚ್ಚು ಭಕ್ತಾದಿಗಳು ಭಾಗಿಯಾಗಿ ತುಂಬಾ ಅದ್ದೂರಿಯಾಗಿ ಮಾಡಲಾಗುತ್ತದೆ. ಒಟ್ಟಾರೆ ಸರ್ಕಾರದ ಆದೇಶಗಳನ್ನು ಪಾಲಿಸಿ ಗಣಪನಿಗೆ ಪೂಜೆ ಮಾಡಲು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಗೌರಿಬಿದನೂರಿನ ಜನತೆ ಸಾಕಷ್ಟು ತಯಾರಿ ನಡೆಸುತ್ತಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.